ಕಳೆದು ತೂಗಿ ಮೂರನೇ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ಸರ್ಕಸ್ಸು ಕಸರತ್ತು ತಾಲೀಮು ಗೊಂದಲ ಕುತೂಹಲ ಎಲ್ಲ ವಿಚಾರಗಳಿಂದ ಈಗ ಸುದ್ದಿಯಲ್ಲಿದೆ. ಅಳೆದು ತೂಗಿ ಮೂರನೇ ಪಟ್ಟಿ ಬಿಡುಗಡೆಗೆ ಮುಂದಾಗ್ತಾ ಇದೆ. ದೆಹಲಿಯಲ್ಲಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ಕೂಡ ನೀಡಿದೆ. ಮೂರನೇ ಪಟ್ಟಿ ಅಂತಿಮ ಆಯ್ಕೆಗೆ ಸಿದ್ದರಾಮಯ್ಯ ಡಿಕೆಶಿಗೆ ಈಗ ಬುಲಾವ್ ನೀಡಿ ಅವರ ಜೊತೆ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೆವಾಲ ಕೂಡ ಭಾಗಿಯಾಗಲಿದ್ದಾರೆ. ಈಗಾಗಲೇ 166 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಕಾಂಗ್ರೆಸ್. ಇನ್ನುಳಿದಂತ 58 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ತಮ್ಮದೇ ಛಾಪು ಮೂಡಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ಅಷ್ಟು ಸುಲಭ ಇಲ್ಲ ಈ ಅಭ್ಯರ್ಥಿಯ ಆಯ್ಕೆ. ಈಗಾಗಲೇ ಅಸಮಾಧಾನ ಬಂಡಾಯದ ಬಾವುಟ ಕೋತ ಕೋತ ಅಂತ ಕುದಿತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಯಾಕಂತ ಹೇಳಿದ್ರೆ ಮೊದಲ ಪಟ್ಟಿ 124, ಸೆಕೆಂಡ್ ಲಿಸ್ಟ್ 42, 166 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಲ್ಲೇ ಹೈರಾಣಾಗಿ ಹೋಗಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವರೇನೋ ಸಮರ್ಥನೆ ಕೊಡ್ಬೋದು ಕಾಂಗ್ರೆಸ್ನ ನಾಯಕರು KPCC ಅಧ್ಯಕ್ಷರು ಅಲ್ವೇ, ನಾವೇನು ಯಾರಿಗೂ ಅಶೋರ್ ಮಾಡಿರಲಿಲ್ಲ ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ ಅಂಥೇಳಿ, ಯಾರಿಗೆ ಟಿಕೆಟ್ ಕೊಡಬೇಕು ಕೊಟ್ಟಿದ್ದೀವಿ, ಇಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಯಿತು, ಇವರಿಗೆಲ್ಲ ಅಸಮಾಧಾನ, ಅವೆಲ್ಲ ಲೆಕ್ಕಕ್ಕೆ ಬರಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇನ್ನೂ 58 ಕ್ಷೇತ್ರಗಳಿದ್ದಾವಲ್ಲ.